ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನ್ ಅಲ್ಲಿ ಕೇಸರಿ ಬಾತ್ ಮಾಡಿದ್ದೀನಿ. ಈ ಕೇಸರಿ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಪ್ಯಾನ್ ಬಿಸಿಯಾಗಿದೆ, ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ್ಮೇಲೆ ಗೋಡಂಬಿ ಸ್ವಲ್ಪ ಫ್ರೈ ಆಗಲಿ. ಗೋಡಂಬಿ ಫ್ರೈ ಆದಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕಿದ್ದೀನಿ, ಒಣ ದ್ರಾಕ್ಷಿ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ಇನ್ನೊಂದು ಬಟ್ಟೆ ತೆಗೆದಿರ್ತಾ ಇದ್ದೀನಿ, ಲಾಸ್ಟ್ ಅಲ್ಲಿ ಹಾಕೋಣ. ಅದೇ ಪ್ಯಾನ್ಗೆ ಒಂದು ಬಟ್ಟಲಷ್ಟು ರವೆ ಹಾಕಿದ್ದೀನಿ, ಚಿರೋಟಿ ರವೆ. ಇವರಿ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಕಪ್ಪಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀನಿ, 3 ಕಪ್ಪಷ್ಟು ನೀರು ಬಿಸಿ ಮಾಡ್ತಾ ಇದ್ದೀನಿ. ಅದೇ ನೀರಿಗೆ ಒಂದು 3 ಪೀಸಷ್ಟು ಚಕ್ಕೆ, 4-5 ಲವಂಗ. ಫ್ಲೇವರ್ಗೆ ಚೆನ್ನಾಗಿ ಕುದಿ ಬರಬೇಕು. ಕುರಿತಾರ ನೀರೊಳಗಡೆ ಒಂದು 1/2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಒಂದು ಚಿಟಿಕೆಯಷ್ಟು ಕೇಸರಿ ಕಲರ್ ಹಾಕಿದ್ದೀನಿ, ಆಪ್ಷನ್ ಆಗಿ ಇಟ್ಕೊಳ್ಳಿ, ಬೇಕಂದ್ರೆ ಹಾಕೋಬಹುದು. ನೋಡಿ, ರವೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕುದಿಸ್ಕೊಂಡಿರೋಂತ ನೀರು ಹಾಕ್ತಾ ಇದ್ದೀನಿ. ಗಂಟಿಲ್ದಾಗೆ ಕಲಸ್ಕೋಬೇಕು. ನೋಡಿ, ಈ ಹಂತಕ್ಕೆ ಒಂದು ಬಟ್ಲಷ್ಟು ರವೆ ತಗೊಂಡಿದ್ದೇನೆ, ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮ್ಗೆ ಸಿಹಿ ಇನ್ನು ಬೇಕು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ನೋಡಿ, ತಳ ಬಿಟ್ಟಿದೆ, ರೆಡಿ ಆಗಿದೆ ಕೇಸರಿ ಬಾತು. ಈ ಹಂತಕ್ಕೆ ಉರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ನೋಡಿ, ರವಾ ಕೇಸರಿ ಅಥವಾ ಕೇಸರಿ ಬಾತು ರೆಡಿ ಆಗಿದೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಈ ಮೆಥಡ್ ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.